the real heroes. ವಾಗೀಶ್ ಟೈಮ್ಸ್ ವಾಹಿನಿಯ ರಿಯಲ್ ಹೀರೋಸ್, ಕಟ್ಟೋರು ನಾವು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಪ್ರಿಯ ವೀಕ್ಷಕರೇ, ತಮ್ಮೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬೆಕ್ಕಳಲೆ ವಾಗೀಶ್ ಚಂದ್ರ ಗುರು. ಪ್ರಿಯ ವೀಕ್ಷಕರೇ, ಈಗ್ಗೆ 125 ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ದೊಡ್ಡ ಪ್ರಯೋಗ ಆಗುತ್ತೆ. ಪಂಡಿತ್ ಮದನ ಮೋಹನ ಮಾಳವೀಯ ಅವರು ಬನಾರಸ್ನಲ್ಲಿ ಹಿಂದೂ ವಿಶ್ವವಿದ್ಯಾಲಯ ಅಂತ ಹೇಳಿಬಿಟ್ಟು ಒಂದು ಅದ್ಭುತವಾದಂಥ ಯೂನಿವರ್ಸಿಟಿನ ಕಟ್ಟೋದಕ್ಕೆ ಹೊರಡ್ತಾರೆ. ಅವ್ರ ಹತ್ರ ಏನು ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ಹಣ ಇರಲಿಲ್ಲ. ಆದರೆ ಉದ್ದೇಶ ಕರೆಕ್ಟಾಗಿತ್ತು. ಗಾಂಧೀಜಿಯವರೊಂದು ಮಾತು ಹೇಳ್ತಿರ್ತಾರೆ, ಯಾರ ಉದ್ದೇಶವು ಸತ್ಯವಾಗಿರುತ್ತದೆಯೋ ಅವರಿಗೆ, ಅವರನ್ನು ದೇವರು ಕೊನೆಗಾದರೂ ರಕ್ಷಿಸುತ್ತಾನೆ ಅಂಥೇಳಿ. ಹಾಗೆ ಆ ಹೊರಟಂಥ ಸಂದರ್ಭದಲ್ಲಿ ಸಾಮಾನ್ಯ ಜನರಿಂದ ಹಿಡಿದು ಆವತ್ತಿನ ರಾಜ ಮಹಾರಾಜರುಗಳ ತನಕನೂ ಕೂಡ ದೇಣಿಗೆಯನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ವಿಶ್ವವಿದ್ಯಾಲಯ ಅಂತ ಅನ್ನುವಂಥದ್ದು ಅಷ್ಟು ದೊಡ್ಡದಾದಂಥ ಒಂದು ಸಂಶೋಧನಾ ಕೇಂದ್ರ. ಇಡೀ ವಿಶ್ವವನ್ನೇ ಅಥವಾ ಜಗತ್ತನ್ನೇ ಅಥವಾ ಆ ಶಿಕ್ಷಣದಲ್ಲಿ ಏನೇನೆಲ್ಲ ಕ್ರಾಂತಿಯನ್ನು ಮಾಡಬಹುದು, ಜನರ ಬದುಕನ್ನು ಬದಲಿಸಬಹುದು ಅನ್ನುವಂಥದ್ದು ಆ ಜ್ಞಾನಾರ್ಜನೆಯ ಒಂದು ದೊಡ್ಡ ಸಂಕೀರ್ಣವಾದಂಥ ಆ ಒಂದು ನಿಲಯ, ಆಲಯ, ದೇವಾಲಯ ಅಂತ ಹೇಳ್ಬೋದು. ನಮ್ಮ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೂಡ ಅಲ್ಲಿ ಕುಲಪತಿಗಳಾಗಿರ್ತಾರೆ. ಹೀಗೆ ಅಂದರೆ ಕಟ್ಟೋ ಕೆಲಸ ಒಂದು ಒಳ್ಳೆಯ ಉದ್ದೇಶಕ್ಕಾದರೆ ಎಷ್ಟೆಲ್ಲ ಸಾಧ್ಯತೆಗಳಿದೆ ಅಂತ. ಇಂಥ ನಿಟ್ಟಿನಲ್ಲಿ ನಮ್ಮ ಮಂಡ್ಯದ ಒಬ್ಬ ಯುವಕ ಈಗ್ಗೆ 100 ವರ್ಷಗಳ ಹಿಂದಿನ ಒಂದು ಶಾಲೆಯನ್ನು ಕಟ್ಟಬೇಕು, ಅದು ಶಿಥಿಲ ಆಗಿದೆ, ಅದನ್ನು ಪುನರ್ನಿರ್ಮಾಣ ಮಾಡಬೇಕು. ಅದರಲ್ಲೂ ಇವತ್ತು ಸರ್ಕಾರಿ ಶಾಲೆಗಳು ಒಂದು ರೀತಿಯ ನೆಗ್ಲೆಜೆನ್ಸಿ ಅಂದರೆ ನಿರ್ಲಕ್ಷ್ಯಕ್ಕೊಳಗಾಗ್ತಾ ಇದೆ, ನಾವೇನಾದರೂ ಮಾಡಬೇಕಂತ ಅನ್ನುವಂಥ ತುಡಿತವನ್ನು ಉಪಯೋಗಿಸಿ ಅವರ ತಂಡವನ್ನು ಕಟ್ಟಿಕೊಂಡು ಆ ಕಟ್ಟೋ ಕೆಲಸನ ಮಾಡ್ತಾ ಇದ್ದಾರೆ. ನಿಜ, ಅವ್ರ ಉದ್ದೇಶ ಕರೆಕ್ಟ್ ಇದೆ. ಆ ಕಟ್ಟೋರನ್ನ ನಾವು ಕಾಲೆಳಿಬಾರದು, ಕೈ ಜೋಡಿಸ್ಬೇಕು. ಆದರೂ ಒಂದಷ್ಟು ಅನುಮಾನಗಳನ್ನ ಬಗೆಹರಿಸ್ಕೋಬೇಕಲ್ವ? ಬನ್ನಿ, ಆ ಸಂತೋಷ್ ಅವರನ್ನೇ ಕರೆದು ಮಾತಾಡೋಣ. ಆ ವಿಚಾರಗಳೇನಿದೆ, ಅದರ ಸತ್ಯಾಸತ್ಯತೆಗಳೆಷ್ಟಿದೆ, ಅವರ ಸಾಮರ್ಥ್ಯ ಏನಿದೆ, ಅವರ ಕನಸುಗಳೇನಿದೆ, ಅದನ್ನು ಸಾಕಾರಗೊಳಿಸೋದಕ್ಕೆ ಅವ್ರಿಗಿರುವಂಥ ಸಂಪನ್ಮೂಲಗಳು ಎಷ್ಟಿದೆ ಅನ್ನೋದನ್ನೆಲ್ಲ ಮಾತಾಡೋಣ. ಬನ್ನಿ ಸಂತೋಷ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಂತೋಷ್, ನಿಮ್ಮ ಆ ದತ್ತು ತಗೊಂಡಿದ್ದೀರಲ್ಲ, ಆ ಟ್ರಸ್ಟ್ ಹೆಸರೇನಂತ? ಕಾರ್ಮಿಕ್ ಚಾರಿಟಬಲ್ ಟ್ರಸ್ಟ್ ಅಂತ ಸರ್. ಎಷ್ಟು ಜನ ಇದ್ದೀರಿ ಆ ಟ್ರಸ್ಟ್ನಲ್ಲಿ? ಸರ್, ನಾವೊಂದು 11 ಜನ ಇದ್ದೀವಿ. ಯಾರ್ಯಾರು ಇದ್ದಾರೆ, ತುಂಬ ದೊಡ್ಡ ದೊಡ್ಡವ್ರು ಇದ್ದಾರಾ ಸರ್? ಎಲ್ಲ ಕಾರ್ಮಿಕರೇ ಇದ್ದೀವಿ ಸರ್, ಎಲ್ಲ ಕಾರ್ಮಿಕರೇ ಇದ್ದೀವಿ, ಎಲ್ಲ ದಿನಗೂಲಿ ಮಾಡೋರೇ ಇದ್ದೀವಿ. ನಿಮ್ಮ ವರಮಾನ ಏನಿದೆ, ನಿಮ್ಮ ಕೆಲಸ, ನಿಮ್ಮ ವರಮಾನ, ವರ್ಷದ ಆದಾಯ ಅಥವಾ ತಿಂಗಳ ಆದಾಯ ಅಥವಾ ದಿನದ ಆದಾಯ ಎಷ್ಟಿರ್ಬೋದು? ತಿಂಗಳಿಗೆ ಒಂದು 15-20 ಸಾವಿರ, 30 ಸಾವಿರ ದುಡ್ದಂಗೆಲ್ಲ ಇದೆ ಸರ್ ಆದಾಯ. ಯಾವ ರೀತಿ ದುಡಿತೀರೋ ಆ ರೀತಿ ಆದಾಯ ಇದೆ. ಈಗ ನೀವು ಕಟ್ಟೋದಕ್ಕೆ ಹೊರಟಿರುವಂಥದ್ದು ಒಂದು ಶಾಲೆಯನ್ನು, ಬಹುಶಃ ಅದರ ಅಂದಾಜು ವೆಚ್ಚನೆಲ್ಲ ಮಾಡಿಸಿದ್ದೀರಾ? ಮಾಡಿಸಿದ್ದೀನಿ ಸರ್. ಎಷ್ಟಿದೆ? ಹತ್ತತ್ರ 2 ಕೋಟಿವರೆಗೂ ಇದೆ ಸರ್. 2 ಕೋಟಿವರೆಗೂ ಇದೆ. ಹೇಗೆ ಕಟ್ತೀರಿ ಅದನ್ನು, ಎಲ್ಲಿದೆ ಸಂಪನ್ಮೂಲ? ಸರ್, ನಾನು ಕಟ್ಟೋ ಕೊಟ್ಟಿರೋದು ನನ್ನ ಮನೇನಲ್ಲ, ನಾನು ಕಟ್ಟೋ ಕೊಡ್ತಿರುವಂಥದ್ದು ಸರ್ಕಾರಿ ಶಾಲೆಯನ್ನು. ಒಂದು ದೇವಸ್ಥಾನ ಕಟ್ಬೋದು, ಅದೇ ರೀತಿ ಒಂದು ಶಾಲೆನ ಕಟ್ಟಕ್ಕೆ ಹೋಗ್ತಿದ್ದೀನಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಸಾರ್ವಜನಿಕ, ನಾನೊಬ್ಬನಿಂದ ಆಗೋದಿಲ್ಲ ಸರ್. ಅದು ನಾನೊಬ್ಬನಿಂದ ಆಗಲಿ, ನಮ್ಮ ಟ್ರಸ್ಟಲ್ಲಿರುವಂಥ ಒಂದು 11 ಜನದಿಂದ ಆಗಲಿ, ಇದು ಆಗುವಂಥ ಕೆಲಸ ಅಲ್ಲ. ಸಾರ್ವಜನಿಕ ಒಂದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಅದನ್ನು ನಂಬಿ ಸಾರ್ವಜನಿಕರಿಂದನೇ ಒಂದು ಸಣ್ಣ ಸಣ್ಣದಾಗಿ ಒಂದು ಹಣ ಸಹಾಯನ ಪಡೆದು ಅಥವಾ ಮೆಟೀರಿಯಲ್ ರೂಪದಲ್ಲಿ ಏನಾದರೂ ಒಂದು ಪಡೆದು ಕಟ್ಟಬೇಕು ಅನ್ನೋ ಒಂದು ಆಲೋಚನೆಯಲ್ಲಿದ್ದೀನಿ. ಇದಕ್ಕೆ ಪ್ರೇರಣೆ
ಪ್ರೇರಣೆ ಅಂತ ಹೇಳಿದ್ರೆ ಲೈಕ್ ಸುಮಾರು ಜನ ಇದ್ದಾರೆ ಸರ್, ನಾವು ಹೇಳ್ತಾ ಹೋದರೆ ಸುಮಾರು ಜನ ಸಿಗ್ತಾರೆ. ಎರಡನೇ ತರಗತಿ ಓದಿದಂಥವ್ರು ಯಾವ್ಯಾವ ಮಟ್ಟಕ್ಕೆ ಏನೇನು ಸಾಧನೆ ಮಾಡಿದ್ದಾರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೇ ತಗೋಬೋದಲ್ಲ ಸರ್, ಅವ್ರು ಓದಿರೋವಂಥದ್ದು ಒಂದನೇ ತರಗತಿ ಎರಡನೇ ತರಗತಿ ಹೋಗಿದ್ದಾರೆ, ಇಡೀ ವಿಶ್ವನೇ ಒಂದು ಗುರುತಿಸುವಂಥ ಒಂದು ವ್ಯಕ್ತಿಯಾಗಿ ಬೆಳೆದರು. ಅದೇ ರೀತಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಎಸ್ ಎಸ್ ಎಲ್ ಸಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರು. ಈಗ ಅವರು ಒಬ್ಬ ನಮ್ಮ ದೇಶದಲ್ಲೇ ಒಬ್ಬ ನಟ ಯಾವ ರೀತಿ ಗುರುತಿಸ್ಕೊಂಡಿದ್ದಾರೆ ಅದು ನಾವು ಲೆಕ್ಕಕ್ಕೆ ತಗೋಬೋದು. ಅಲ್ಲ, ಹಾಗೆ ನೋಡಿದ್ರೆ ಹೆಂಗಾದರೆ ಈ ಶಾಲೆನೇ ಯಾಕೆ ಕಟ್ಟಬೇಕು, ಲೋಕಜ್ಞಾನನೇ ತುಂಬ ಮುಖ್ಯ. ಹಾಗಾದರೆ ಲೋಕಜ್ಞಾನ ಹಾಗೆ ಹೊರಗಡೆ ಹೋಗ್ತಾ ಹೇಳ್ತಾರಲ್ಲ ದೇಶ ಸುತ್ತು ಅಂಥೇಳಿ, ಆ ರೀತಿ ಮಾಡಿದ್ರೆ ಆಗುತ್ತಲ್ಲ, ಶಾಲೆನೇ ಯಾಕೆ ಅದಕ್ಕೆ ಕಟ್ಟಬೇಕು ಸರ್? ಆಗಿಂದಕ್ಕೂ ಈಗಿಂದಕ್ಕೂ ವ್ಯತ್ಯಾಸ ಇದೆಯಲ್ಲ ಸರ್. ಆಗ ಅವ್ರಿಗೆ ಒಂದು ಛಲ ಇತ್ತು, ಈಗ ನಮ್ಮ ಮಕ್ಕಳನ್ನ ನಾವು ಛಲ ಮಾಡಪ್ಪ ಅಂತ ಬಿಟ್ಟರೆ ಅವರು ಯಾವ್ಯಾವ ಚಟ ಮಾಡ್ಕೋತಾರೆ ಅಂತ ಆ ಚಟಗಳಲ್ಲಿ ಛಲ ತೋರಿಸ್ತಾರೆ ಅಲ್ವೇ. ಅದಕ್ಕೋಸ್ಕರ ಒಂದು ಉದ್ದೇಶವಾಗಿ ಒಂದು ಕೈ ಹಾಕಿದ್ದೀವಿ. ಅಂತೂ ನೀವು ಅತಿ ಹೆಚ್ಚು ನಂಬಿರುವಂತಹದ್ದು ನಿಮ್ಮ ಡಿಬಾಸ್ನ, ಡಿಬಾಸ್ ಅಭಿಮಾನಿಗಳನ್ನು. ಖಂಡಿತವಾಗ್ಲಿ ಸರ್, ಡಿಬಾಸ್ನ, ಡಿಬಾಸ್ ಅಭಿಮಾನಿಗಳನ್ನ, ಜೊತೆಗೆ ಸಾರ್ವಜನಿಕರನ್ನ. ನಿಮ್ಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಸಂತೋಷ್, ಸಿನಿಮಾ ಒಂದು ದೊಡ್ಡ ಭ್ರಮೆ, ವಾಸ್ತವ ಅಲ್ಲ. ಅದರಿಂದ ಆಚೆಗಿನ ಬದುಕು ಬೇರೆ ಇದೆ, ಇದೆಲ್ಲವೂ ತಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಹೌದಾ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ ತಿಳ್ಕೊಂಡಿದ್ದೀನಿ. ಏನೇನು ಪ್ರಯತ್ನಗಳು ಮಾಡಿದ್ರಿ ಶಾಲೆ ಕಟ್ಟೋದಕ್ಕೆ ನೀವು ಮುಂಚಿತವಾಗಿ, ನಿಮ್ಮ ಪೂರ್ವ ತಯಾರಿಗಳು ಹೇಗಿದ್ವು? ಪೂರ್ವ ತಯಾರಿಗಳು ಹೇಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ನಮ್ಮ ತಲೆಗೆ ಬಂದಿದೆ ಒಂದು ಏನಾದರೂ ಒಂದು ಮಾಡಬೇಕು ಅಂತ ಹೊರಟಾಗ ಶಾಲೆಯೇ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಹೊರಟ್ವಿ. ಒಂದು ಟ್ರಸ್ಟ್ ಮಾಡಬೇಕು ಅಂತ ಹೇಳಿದ್ರು, ಆ ಟ್ರಸ್ಟ್ನ ಒಂದು ರಿಜಿಸ್ಟರ್ ಮಾಡಿಕೊಂಡ್ವಿ. ಅಂತಂತವಾಗಿ ಸ್ನೇಹಿತರೆಲ್ಲ ಕೂತು ಯಾವ ರೀತಿ ಏನು ಅಂತ ಒಂದು ವಿಚಾರ ಮಾಡಿ ಹತ್ತತ್ರ ಒಂದು ವರ್ಷಗಳ ಕಾಲ ನನ್ನ ಕಂಪ್ಲೀಟ್ ಆ ಶಾಲೆನ ನನ್ನ ದತ್ತು ತಗೊಳ್ಳೋಕ್ಕೆ 8-9 ತಿಂಗಳಂತೂ ಆಯಿತು ಸರ್. ಇನ್ನೂ ಕೆಲವೊಂದು ಪ್ರೊಸೆಸಿಂಗಲ್ಲಿ ನಡೀತಾ ಇದೆ. ನಿಮ್ಮ ಅಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಏನಿದ್ರು ಆ ಶಾಲೆಯಲ್ಲಿ ಓದ್ದವರು, ಅವ್ರುಗಳನ್ನ ಯಾರನ್ನಾದ್ರೂ ನೀವು ಭೇಟಿ ಮಾಡಿದ್ದೀರಾ? ಖಂಡಿತವಾಗ್ಲೂ ಮಾಡಿದ್ದೀನಿ ಸರ್. ಹಳೆ 1952 ಬ್ಯಾಚಲ್ಲಿದ್ದವರು, 60-65 ಬ್ಯಾಚಲ್ಲಿದ್ದಂಥ ಸ್ಟೂಡೆಂಟ್ಗಳನ್ನ ಒಬ್ಬರನ್ನ ಭೇಟಿ ಮಾಡಿದ್ದೀನಿ, ಕೆಲವರು ಫೋನ್ ಸಂಭಾಷಣೆಯಲ್ಲಿ ಮಾತಾಡಿದ್ದೀನಿ. ಹೇಗಿತ್ತು ಅವರ ರೆಸ್ಪಾನ್ಸ್, ಅವರ ಅಭಿಪ್ರಾಯ? ಖಂಡಿತ ತುಂಬಾ ಒಳ್ಳೆಯ ಅಭಿಪ್ರಾಯ ಕೊಟ್ಟರು. ನೀವು ಮಾಡ್ತಿದ್ದೀರಾ, ನಿಮ್ಗೆ ಏನೇ ಒಂದು ಸಹಾಯ ಬೇಕಾದರೂ ಏನು ಬೇಕಾದರೂ ಕೇಳಿ ನಾವು ವಸ್ತು ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತೀವಿ, ನಿಮ್ಮ ಬೆನ್ನಿಂದಿಗೆ ನಿಂತ್ಕೋತೀವಿ. ಬೇರೆ ಬೇರೆ ಯಾವ್ಯಾವ ರೀತಿ ಯಾರನ್ನು ಸಂಪರ್ಕಿಸ್ಬೇಕು ಅದನ್ನು ನಾನು ಸಂಪರ್ಕಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಆ ಕೆಲಸದಲ್ಲಿ ಅವರು ಇದ್ದಾರೆ ಸರ್. ನನ್ನ ಜೊತೆಲಿ ನಾನು ಈಗ ಯಾವ ಥರ ಇದ್ದೀನಿ ಅದೇ ರೀತಿ ಅವರವರ ಕೆಲಸದಲ್ಲಿ ಈ ಶಾಲೆ ಬಗ್ಗೆ ನಿರಂತರವಾಗಿ ಅವ್ರ ಜೊತೆಲಿದ್ದಾರೆ. ಮುಂದೆ ಹೇಗೆ, ಈಗ ನಿಮಗೆ ಆದಾಯ 15,000-30,000 ರೂಪಾಯಿ, ಇದು ಕಟ್ಟೋದಕ್ಕೆ ಕನಿಷ್ಠ 1.5-2 ಕೋಟಿಗಳು ಬೇಕು, ನಿಮ್ಮ ಬದುಕನ್ನು ಇದರಲ್ಲೇ ಕಟ್ಕೋಬೇಕು ಅಂತ ಏನಾದ್ರೂ ಅಂದ್ಕೊಂಡಿದ್ದೀರಾ? ಸರ್, ನನ್ನ ಬದುಕು ಕಟ್ಕೋಬೇಕು ಅಂತೇಳಿದ್ರೆ ನನಗೆ ಒಂದು ಒಳ್ಳೆಯ ಕೆಲಸ ಇದೆ, ಮೈ ಬಗ್ಸಿ ದುಡಿಯುವಂಥ ಶಕ್ತಿ ಇದೆ, ಸಾಕು, ನನಗೆ ತೃಪ್ತಿ ಇದೆ, ನನ್ನ ಸಂಪಾದನೆ ನನಗೆ ತೃಪ್ತಿ ಇದೆ. ಇದರಿಂದಲೇ ನಾನು ಕಟ್ಟಬೇಕು ಅನ್ನೋವಂಥದ್ದು ನನಗೆ ಯಾವುದೇ ಆಲೋಚನೆ ಇಲ್ಲ. ಆ ಥರ ಕಟ್ಟಬೇಕು ಅಂದರೆ ನಾನು ಈ ಕೆಲಸ ಮಾಡ್ಕೊಂಡಿರುವಂಥ ಅವಶ್ಯಕತೆ ಇರಲಿಲ್ಲ, ಬೇರೆ ಯಾವ ರೀತಿಯಲ್ಲಾದರೂ ಮಾಡ್ಬೋದಿತ್ತು. ಅಲ್ಲ, ಯಾಕೆಂದರೆ ತಾವು ಬೇಸರ ಮಾಡ್ಕೋಬಾರ್ದು, ಒಂದಷ್ಟು ಅನುಮಾನಗಳನ್ನ ಪರಿಹರಿಸ್ಕೊಳ್ಳೋಣ ಅಂತ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲರೂ ಒಳ್ಳೆಯ ಉದ್ದೇಶ, ಒಳ್ಳೆಯ ಕೆಲಸ ಅಂತಲೇ ಹೇಳಿ ಆ ಒಂದು ಮುಖವಾಣಿಯನ್ನು ಇಟ್ಕೊಂಡು ಗೋಮುಖ ವ್ಯಾಘ್ರರ ರೀತಿಯಲ್ಲಿ ಮಾಡ್ತಾ ಇರುವಂಥ 10,000 ಜನಗಳನ್ನು, 100,000 ಜನಗಳನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಪ್ರಶ್ನೆನ ನಿಮಗೆ ಕೇಳಬೇಕಾಯಿತು. ಈಗ ಜನಗಳು ಅಥವಾ ದಾನಿಗಳು ನಿಮ್ಮನ್ನು ಸಂಪರ್ಕಿಸ್ಬೇಕು ಅಂತ ಹೇಳಿದ್ರೆ ಹೇಗೆ ಮಾಡೋದು? ಸರ್, ದಾನಿಗಳು ನನ್ನನ್ನು ಸಂಪರ್ಕಿಸ್ಬೇಕು ಅಂತ ಹೇಳಿದ್ರೆ ಈಗ ಅದರದ್ದು ಟ್ರಸ್ಟ್ ಇದೆ ಆದಂಥ ಒಂದು ಅಕೌಂಟ್ ಮಾಡ್ಕೊಂಡಿದ್ದೀವಿ, ಅದರದ್ದು ಅಕೌಂಟ್ ನಂಬರ್ ಇದೆ, IFSC ಕೋಡ್ ಇದೆ, ಒಂದು ಸ್ಕ್ಯಾನರ್ ಕೋಡ್ನ ರೆಡಿ ಮಾಡಿಸಿದ್ದೀವಿ. ಸೊ ಅದನ್ನು ನಿಮಗೆ ಕೊಡ್ತೀವಿ,
ಬೇರೆ ಯಾವ ರೀತಿ ಅಂತೇಳಿದ್ರೆ ಶಾಲೆಯನ್ನು ಕೆಲಸ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ನಮ್ಮದೇ ಆದಂಥ ಒಂದು ಶೆಡ್ಡಲ್ಲಿ ನಾವು ಕೂತಿರ್ತೀವಿ. ಬೆಳಗ್ಗೆ 9 ಸಂಜೆ 6 ಗಂಟೆವರೆಗೂ ಇರ್ತೀವಿ. ನಮ್ಮ ಟೀಮ್ ಇರ್ತಾರೆ, ಅಲ್ಲಿ ಬಂದು ಸಂಪರ್ಕಿಸ್ಬೋದು. ನಮ್ಮನ್ನು ಸಂಪರ್ಕಿಸೋದಕ್ಕೆ ತುಂಬ ಕಷ್ಟಪಡುವಂಥದ್ದಿಲ್ಲ. ಮಂಡ್ಯ ಹೃದಯ ಭಾಗ, ಬಸ್ ಸ್ಟ್ಯಾಂಡ್ ಹಿಡಿದು ಒಂದು ಫೋನ್ ಮಾಡಿದ್ರೆ ಒಂದು 4 ಹಾಕಿದ್ರೆ ನಾವಿರುವಂಥ ಜಾಗ. ಯಾವೆಲ್ಲ ರೀತಿಯಲ್ಲಿ ಮಾದರಿಯಾಗಿ ಇದನ್ನು ಕಟ್ಟಬೇಕು ಅಂತಿದ್ದೀರಿ? ನಿಮ್ಮ ನಿಜವಾದ ಕನಸುಗಳೇನು ಈ ಶಾಲೆಯ ವಿಚಾರದಲ್ಲಿ? ಸರ್, ಶಾಲೆಯ ವಿಚಾರದಲ್ಲಿ ನಿಜವಾದ ಕನಸುಗಳು ಅಂದರೆ ತುಂಬ ದೊಡ್ಡ ದೊಡ್ಡದಾಗೇ ಕನಸುಗಳಿದೆ ಸರ್. ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸ, ದತ್ತಕ್ಕೆ ತಗೊಳ್ಳೋದು ದೊಡ್ಡ ಕೆಲಸ ಅಲ್ಲ ಸರ್, ಕಟ್ಟಡ ಕಟ್ಟೋದು ದೊಡ್ಡ ಕೆಲಸ ಅಲ್ಲ, ಅದ್ರ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಮಾಡ್ತಿದ್ವಿ. ಇದಕ್ಕೆ ಮಾದರಿ ಅಂತ ಹೇಳಬೇಕು ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಯುಗ ಸ್ಟಾರ್ಟ್ ಆಗುತ್ತೆ ಸರ್. ಸ್ಟಾರ್ಟ್ ಆದರೂ ಅಲ್ಲ, ಖಂಡಿತವಾಗ್ಲೂ ಸರ್ಕಾರಿ ಯುಗ, ಸರ್ಕಾರಿ ಶಾಲೆಗಳ ಯುಗ 100 ಪಟ್ಟು ಸ್ಟಾರ್ಟ್ ಆಗೇ ಆಗುತ್ತೆ. ನನ್ನನ್ನು ನೋಡಿ ನನ್ನಂಥ 100 ಜನ ಒಂದೊಂದು ಶಾಲೆಯನ್ನು ದತ್ತಕ್ಕೆ ತಗೊಂಡು ಈ ರೀತಿ ಮಾಡ್ತಾ ಹೋಯಿತು ಅಂತೇಳಿದ್ರೆ ಸರ್ಕಾರಿ ಶಾಲೆ ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಉತ್ತುಂಗಕ್ಕೆ ಇರುತ್ತೆ ಅನ್ನೋದು ಒಂದು ಅಭಿಪ್ರಾಯ ನನ್ನಲ್ಲಿದೆ ಸರ್. ನಿಮಗೆ ಇನ್ಸ್ಪಿರೇಷನ್ ಕ್ರಾಂತಿ ಡಿಬಾಸ್. ಡಿಬಾಸ್ನ ಭೇಟಿ ಮಾಡಿದ್ರ, ವಿಷಯ ಹೇಳಿದ್ದೀರಾ, ಗೊತ್ತಿದೆಯಾ ಅವ್ರಿಗೆ? ಇಲ್ಲ ಸರ್, ಇನ್ನು ನಾನು ಬೇಸೆ ಹಾಕ್ಕೊಂಡಿಲ್ಲ ಅವ್ರನ್ನ ತಿಳಿಸೋದಕ್ಕೆ, ಇನ್ನು ನಾನು ಬೇಸೆ ಹಾಕ್ಕೊಂಡಿಲ್ಲ. ಬಟ್ ನಾನು ಮಾಡ್ತಾ ಇರೋವಂಥ ಕೆಲಸ ಕಾರ್ಯಗಳು ಅಭಿಮಾನಿಗಳ ಮುಖಾಂತರ ಗೊತ್ತಾಗುತ್ತೆ. ಬಟ್ ನಾನು ಫಸ್ಟ್ ಬೇಸ್ ಹಾಕ್ಕೊಂಡು ನಾನು ಅವ್ರಿಗೆ ತಿಳಿಸ್ಬೇಕು, ನಾನೇ ಹೋಗಿ ಭೇಟಿ ಮಾಡಬೇಕು ಅನ್ನೋ ಯಾವ ರೀತಿಯಿಲ್ಲ ಸರ್. ಅವ್ರಿಗೊಂದು ಈ ಮಾಡ್ತಾ ಇದ್ದಾರೆ ಅಂತ ಒಂದು ವಿಷಯ ಗೊತ್ತಾಗ್ತಿದ್ದಂಗೆ ಅವರೇ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್. ಈಗ ನಾವು ಯಾವ ರೀತಿ ಡಿಬಾಸ್ ಸಿನಿಮಾ ನೆಕ್ಸ್ಟ್ ಯಾವ ಸಿನಿಮಾ ಇದೆ ಅಂತ ಅವ್ರಿಗೆ ತಿಳಿತಾ ಇದ್ದಂಗೆ ಮೊದಲು ನಾವು ಕುತೂಹಲದಿಂದ ನೋಡ್ತಾ ಇರ್ತೀವಿ. ಅದೇ ರೀತಿ ಅಭಿಮಾನಿಗಳು ಏನೇನು ಮಾಡ್ತಿದ್ದಾರೆ ಅಂತ ಪ್ರತಿ ಒಂದು ಕ್ಷಣನೂ ನೋಡ್ತಿರ್ತಾರೆ. ಫಸ್ಟ್ ಎಪಿಸೋಡ್ನಲ್ಲಿ ತುಂಬ ಜನ ಡಿಬಾಸ್ ಅಭಿಮಾನಿಗಳು ಕಮೆಂಟ್ಸ್ ಮಾಡಿದರು, ಫೋನ್ ಮಾಡಿಯೂ ಕೂಡ ಚಾನಲ್ಗೂ ಕೂಡ ಫೋನ್ ಮಾಡಿ ಅಪ್ರಿಷಿಯೇಷನ್ ಸಿಕ್ಕಲು ಕೊಟ್ಟರು, ಶುಭಾಶಯಗಳು ಹೇಳಿದ್ರು. ನಿಮ್ಗೇನು ಅನ್ನಿಸ್ತು, ನಿಮಗೇನಾದರೂ ರೆಸ್ಪಾನ್ಸ್ ಇದೆಯಾ ಡಿಬಾಸ್ ಅಭಿಮಾನಿಗಳು ಫ್ಯಾನ್ಸ್ದು, ನೀವು ಸೆಲೆಬ್ರಿಟೀಸ್? ಸರ್, ಖಂಡಿತ ನನಗೂ ಕೆಲವೊಂದು ಕರೆ ಬಂತು ಡಿಬಾಸ್ ಅಭಿಮಾನಿಗಳ ಸಂಘದಿಂದ. ಬ್ರದರ್, ನೀವು ಮಾಡಿ, ನೀವೇನೇನು ಮಾಡ್ತೀರಾ ಅದನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಬೇರೆ ಬೇರೆ ಗ್ರೂಪ್ಗಳಿಗೆ ಹಾಕ್ತಿದ್ದೀವಿ, ನೀವೇನು ಮಾಡ್ತೀರಾ ನಿಮ್ಮ ಹಿಂದೆ ನಾವಿದ್ದೀವಿ ಅನ್ನೋ ಒಂದು ಮಾತು ನನಗೆ. ಹೆಚ್ಚಾಗಿ ಮಹಿಳಾ ಅಭಿಮಾನಿಗಳು ತುಂಬ ಒಂದು ಸಪೋರ್ಟಿವ್ ಕೊಡ್ತಿದ್ದಾರೆ ಸರ್. ನಮ್ಮ ಜಿಲ್ಲೆಯಲ್ಲೇ ಆಗಿರ್ಬೋದು, ಹೊರ ಜಿಲ್ಲೆಯಲ್ಲೇ ಆಗಿರ್ಬೋದು, ಮಹಿಳಾ ಅಭಿಮಾನಿಗಳು ಸ್ಟೂಡೆಂಟು ಈ SSLC PUC ಡಿಗ್ರಿಗೆ ಓದ್ತಾ ಇರುವಂಥ ಮಹಿಳಾ ಸ್ಟೂಡೆಂಟ್ಸು ನನಗೆ ತುಂಬಾ ಒಂದು ಸ್ಫೂರ್ತಿ ಕೊಡ್ತಿದ್ದಾರೆ. ಅವರಿಂದ ಏನು ಕೊಡೋದಕ್ಕೆ ಸಾಧ್ಯ? ಅವ್ರಿಗೆ ಪ್ಯಾಕೆಟ್ ಮನಿ ಇರೋದಿಲ್ಲ, ಕಷ್ಟ ಇರ್ತದೆ. ನೀವೆಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಿ ಹಾಗಾದರೆ ಒಂದು ದಾನಿ ಅಥವಾ ಒಂದು ಏನಾದರೂ ಈ ಶಾಲೆ ದತ್ತುಗೆ ಅಥವಾ ತೊಗೊಂಡಿದ್ದೀವಿ ಇದಕ್ಕೆ ಇಷ್ಟು ಕೆಲಸಗಳಾಗಬೇಕಿದೆ, ಕೋಟಿಗಟ್ಟಲೆ ಬೇಕು, ಅವ್ರ ಹತ್ರ ನೀವು ಏನನ್ನು ಹಣನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಹಣ ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಕಡೆ, ಅವರು ನನಗೆ ಒಂದು ಸ್ಫೂರ್ತಿ ತುಂಬ್ತಿದಾರಲ್ಲ ಸರ್, ಅದಕ್ಕಿಂತ ದೊಡ್ಡದು ಬೇರೆ ಇಲ್ಲ. ನೀವು ಮಾಡಿ ನಿಮಗೇನು ನೀವು ಹಿಂದೆ ಇದ್ದೀನಿ ಅಂತ ಹೇಳೋದು ಒಂದು ಮೊದಲನೇ ಭಾಗ. ಎರಡನೇದು, ನೀವು ಏನು ಹಣ ಯಾವ್ದು ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಸ್ಟೂಡೆಂಟ್ ಕೈಲಿ ಅಮ್ಮಮ್ಮ ಅಂದರೆ ಒಂದು ಇಟ್ಟಿಗೆಯನ್ನು ಅವ್ರ ಹತ್ರ ತೊಗೋಬೋದು ಸರ್. ಒಂದೇ ಒಂದು ಇಟ್ಟಿಗೆ ಅವರನ್ನು ಕೊಡ್ಬೋದು, ಅದೊಂದು ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ಟೂಡೆಂಟ್ಸ್ ಹತ್ರ. ಅಂದರೆ ಹನಿ ಹನಿ ಕೂಡಿದ್ರೆ ಅಳ್ಳ ಅಂತ ಹೇಳ್ತಾರಲ್ಲ, ಹಾಗೆ ಒಂದೊಂದು ಇಟ್ಟಿಗೆಗಳನ್ನು ಕೂಡ ಕೂಡಿಸಿ ಒಂದು ದೊಡ್ಡ ಕಟ್ಟಡವನ್ನು, ಒಂದು ದೊಡ್ಡ ಶಾಲೆಯನ್ನು, ಒಂದು ವಿದ್ಯಾಲಯನ ನಿರ್ಮಾಣ ಮಾಡುವಂಥ ಕನಸು. ತುಂಬ ಸಂತೋಷ. ಸಂತೋಷ್, ನಿಮಗೆ ಅಧಿಕಾರಿ ವರ್ಗದವರಿಂದ ಹೇಗಿದೆ ಸಹಕಾರ? ಯಾಕೆ ಅಂತ ಹೇಳಿದ್ರೆ ಸರ್ಕಾರಿ ಕಚೇರಿಗಳು ಅಂತ ಹೇಳಿದ್ರೆ ಇವತ್ತು ಏನಿದ್ರೂ ಕೂಡ ಹೊರಗಡೆ ಒಂದು ಒಳಗಡೆ ಒಂದಿದೆ. ನಿಮಗೆ ಯಾವ ಮುಖದ ದರ್ಶನ ಆಗಿದೆ ಸರ್? ನನಗೆ ಎರಡು ಮುಖದ ದರ್ಶನವೂ ಆಗಿದೆ. ಕೆಲವೊಂದು ದೊಡ್ಡ ದೊಡ್ಡ ಅಧಿಕಾರಿಗಳು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ ದೊಡ್ಡ ಅಧಿಕಾರಿಗಳಿಗೆ ಕೆಳಗಡೆ ಇರೋ ಅಧಿಕಾರಿಗಳಿಗೆ ಒಂದು ವಹಿಸಿದಾಗ ಅವರಿಂದ ನನಗೆ ಇನ್ನೊಂದು ಮುಖಾನು ನನಗೆ ಈಗಲೂ ನಡೀತಾ ಇದೆ ಸರ್ ಕೆಲಸ. ಎರಡು ಮುಖಾನು ನನಗೆ ಪರಿಚಯ ಆಗಿದೆ. ಕಟ್ಟೋ ಕೆಲಸ ಇರುವಂಥ PWD ಅವರು ಅದೇನೋ ಒಂದಷ್ಟು ಎಸ್ಟಿಮೇಟ್ ಡೆಮಾಲಿಷನ್ಗೆ ಅದು ಅವಕಾಶ ಇದೆಯಾ ಅಥವಾ ಅದ್ರ ಸಾಮರ್ಥ್ಯ ಇದೆಯಾ, ಆ ಥರದ್ದೊಂದು ಇದನ್ನೆಲ್ಲ ಸಿಕ್ಕಿದೆಯಾ ನಿಮಗೆ, ಕೊಟ್ಟಿದ್ದಾರಾ?
ಈಗ ಅದಕ್ಕೆ ಒಂದು ಅಪ್ಲೈ ಮಾಡಿದ್ದೀವಿ ಸರ್. ಅದಕ್ಕೆ ಸರ್ಕಾರದಿಂದ ಒಂದು ಅಪ್ಲಿಕೇಶನ್ ಕೊಟ್ಟು ಅವ್ರಿಗೆ ಪ್ರೊಸೆಸಿಂಗ್ ಏನಿದೆ ಅದು ನಡೀತಿದೆ. ಈ ಎಲೆಕ್ಷನ್ ಇರೋದರಿಂದ ಈಗ ಸರ್ಕಾರಿ ಕೆಲಸದವ್ರನ್ನೆಲ್ಲ ಎಲೆಕ್ಷನ್ ಕೆಲಸಕ್ಕೆ ಉಪಯೋಗಿಸ್ಕೋತಿದ್ದಾರೆ. ಸೊ ಅದಕ್ಕೆ ಅದೊಂದು ಪೆಂಡಿಂಗಲ್ಲಿದೆ, ಎಲ್ಲ ಮುಗಿದಿದೆ. ಪಿ ಡಬ್ಲ್ಯೂ ಡಿ ಆಫೀಸಲ್ಲಿ ಲೆಟ್ರ್ ಹೋಗಿದೆ, ಆ ಕಡೆಯಿಂದ ಒಂದು ರಿಪ್ಲೈ ಬರಬೇಕು. ಅದೇನಿದ್ರು ಎಲೆಕ್ಷನ್ ಮುಗಿದ ಮೇಲೆ ಅನ್ಕೋತೀನಿ. ಹಣಕಾಸು ಬಂದಂಥದ್ದೆಲ್ಲವೂ ಕೂಡ ಪಾರದರ್ಶಕವಾಗಿರುತ್ತಾ, ಅಥವಾ ಅಲ್ಲೇನಾದ್ರೂ ಕೂಡ ಟ್ರಸ್ಟ್ ಒಳಗಡೆನೂ ಕೂಡ ಕೆಲವು ಸಾರಿ ಸುಂಡಿಲಿಗಳು ಸೇರ್ಕೊಂಬಿಡ್ತವೆ, ಎಳೆಯತವೆ ಅಥವಾ ಕದೀತವೆ, ಆ ಥರದ್ದಕ್ಕೇನಾದರೂ ನೀವೇ ಇಲ್ಲಿ ಅವಕಾಶ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಸರ್. ಯಾಕಂದರೆ ಇಲ್ಲಿ ನಾವು ಮಾಡ್ತಾ ಇರೋದು ಓಪನ್ ಆಗಿ ಪ್ರತಿದಿನ ನಮಗೇನು ಬರ್ತಿದೆ ನಮ್ಮ ಟ್ರಸ್ಟಿಗೆ ಪ್ರತಿಯೊಂದು ನಾನು ಅದರದ್ದು ಲಿಸ್ಟ್ ಇರುತ್ತೆ. ಇಲ್ಲಿ ಸುಂಡಿಳಿ ಇನ್ನೊಂದು ಯಾರು ಇರೋದಿಲ್ಲ ಸರ್. ನಾನು ಮಾಡ್ತಾ ಇರೋವಂಥ ಒಂದು ಕೆಲಸ ಸಾರ್ವಜನಿಕ ಕೆಲಸ, ಹೆಚ್ಚಿಗೆ ನನ್ನ ಡಿಬಾಸ್ ಅವರ ಹೆಸರಲ್ಲಿ ನಾನೊಂದು ಮಾಡ್ತಾ ಇರೋವಂಥ ಕೆಲಸ ಅಂಥ ಕಲಂಕ ತರೋದಕ್ಕೆ ನನಗೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್. ಆಲ್ ದಿ ಬೆಸ್ಟ್. ಕೊನೆಯದಾಗಿ ನಿಮ್ಮ ಈ ಜನಗಳಿಗೆ, ಯಾಕೆಂತ ಹೇಳಿದ್ರೆ ಒಳ್ಳೆ ಕೆಲಸ ಅಂತ ಹೇಳಿದಾಗ ಗುಡಿ, ಕೆರೆ, ಶಾಲೆ ಇವುಗಳನ್ನೆಲ್ಲ ಕಟ್ಟುವಂಥದ್ದು ತುಂಬ ದೊಡ್ಡದು ಅಂತ ಹಿಂದೆ ಪೂರ್ವಿಕರಿಂದಲೂ ಕೂಡ ಹೇಳ್ತಾ ಇದ್ರು. ಇವತ್ತು ನೀವು ಆ ಕರ್ತವ್ಯನ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೀರಿ, ಆ ಜನಗಳಿಗೆ ಏನು ನಿವೇದನೆ ಮಾಡ್ಕೊತೀರಿ? ಸರ್ ಖಂಡಿತವಾಗಲೂ ಒಂದು ಸಣ್ಣ ಗುಡಿ ಕಟ್ಟಬೇಕು ಅಂತ ಹೇಳಿದ್ರೆ ಜನಕ್ಕೆ ದೇಣಿಗೆ ಹೋದಾಗ ಅವ್ರು ಒಂದು ರೂಪಾಯಿ ಕೇಳೋಕ್ಕೆ ಹೋದಾಗ ಸಾವಿರಾರು ರೂಪಾಯಿ ಕೊಟ್ಟಿರೋದಿದೆ ಸರ್. ಈಗಲೂ ಯಾವ ಗುಡಿನೂ ಯಾವ ಸರ್ಕಾರನೇ ಆಗಲಿ ಇನ್ನೊಂದಾಗಲಿ ಯಾರೂ ಕಟ್ಸ್ತಿಲ್ಲ ಸರ್. ಜನರ ಒಂದು ದೇಣಿಗೆಯಿಂದನೇ ಒಂದು ದೇವಸ್ಥಾನ, ಗುಡಿ, ಚರ್ಚು, ಮಸೀದಿ ಎದ್ದೇಳ್ತಾ ಇದೆ ಹೊರತು ಬೇರೆ ಯಾವ ಸರ್ಕಾರದ ದುಡ್ಡಿಂದನೂ ಹೋಗ್ತಿಲ್ಲ ಸರ್. ಅದೇ ರೀತಿ ಒಂದು ದೇವಸ್ಥಾನಕ್ಕಿಂತ ಅತಿ ದೊಡ್ಡ ಒಂದು ಕೆಲಸ ಸರ್ ಶಾಲೆ ಅನ್ನೋದು. ದೇವಸ್ಥಾನಕ್ಕಿಂತ ನೂರು ದೇವಸ್ಥಾನ ಕಟ್ಟೋದಕ್ಕಿಂತ ಒಂದೇ ಒಂದು ಶಾಲೆ ಕಟ್ಟೋದು, ನೂರು ದೇವಸ್ಥಾನ ಕಟ್ಟೋದಕ್ಕಿಂತ ಒಂದು ಶಾಲೆ ಕಟ್ಟೋದು ಎಷ್ಟು ಉತ್ತಮ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಅದರಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ ಸರ್. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಇಟ್ಕೆ ಕೊಡಿಸೋದ್ರಲ್ಲಾಗಲಿ, ಒಂದು ಸಿಮೆಂಟ್ ಮೂಟೆ ಕೊಡಿಸೋದ್ರಲ್ಲೇ ಆಗಲಿ, ಒಂದು ಕೆ ಜಿ ಕಂಬಿ ಕೊಡಿಸೋದ್ರಲ್ಲಿ ಯಾರಿಗೂ ಏನೂ ಒಂದು ಅವರವರ ಕೆಲಸಕ್ಕೆ ಆಗಲಿ ಯಾವ ರೀತಿ ಸಮಸ್ಯೆನೂ ಆಗದಿದ್ರೆ ಸಾರ್ವಜನಿಕರೇ ಆಗಲಿ, ನನ್ನ ಡಿಬಾಸ್ ಅಭಿಮಾನಿಗಳೇ ಆಗಲಿ, ಇಲ್ಲ ಒಂದು ಸ್ಟೂಡೆಂಟ್ಗಳೇ ಆಗಲಿ, ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ ಅಂತ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಕೆಲವೊಂದು ಅನುಭವಗಳು ಬಂದಿದೆ. ಯಾವುದೇ ರೀತಿಯ ಒಂದು ಕೆಟ್ಟ ಅಭಿಪ್ರಾಯ ಆಗಲಿ, ಕೆಟ್ಟ ಒಂದು ಉತ್ತರ ಆಗಲಿ ನನಗೆ ಯಾರ ಕಡೆಯಿಂದನೂ ಇದುವರೆಗೂ ಬಂದಿಲ್ಲ ಸರ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸಂತೋಷ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಪ್ರಿಯ ವೀಕ್ಷಕರೇ, ದಿ ರಿಯಲ್ ಹೀರೋಸ್ನ ಆ ಹೃದಯದ ಮಾತುಗಳು. ಒಂದು ಹೋರಾಟದ ಗೀತೆ ಇತ್ತು, ಕ್ರಾಂತಿ ಗೀತೆ. ಕಟ್ಟುತ್ತೇವ ನಾವು, ಕಟ್ಟುತ್ತೇವ ನಾವು, ಶಾಲೆ ಕಟ್ಟುತ್ತೇವ, ನಾಡ ಕಟ್ಟುತ್ತೇವ ಅಂತ ಹೇಳಿ. ಹಾಗೆ ನಮ್ಮ ಈ ಸಂತೋಷ್ ಒಂದು ಶಾಲೆಯನ್ನು ಕಟ್ಟಬೇಕು ಅಂತ ಅನ್ನುವಂಥ ಅವರ ಈ ಆಸೆ ಪೂರ್ಣಗೊಳ್ಳೋದಕ್ಕೆ, ಸಂಪನ್ನ ಆಗೋದಕ್ಕೆ ಖಂಡಿತ ನಮ್ಮೆಲ್ಲರ ಸಹಕಾರಗಳು ತುಂಬ ಮುಖ್ಯ ಆಗಿದೆ. ಮತ್ತೊಂದು ವಿಷಯ, ಇದು ಈ ಶಾಲೆ 1940 ಅಂದರೆ ಸ್ವಾತಂತ್ರ್ಯ ಸಿಕ್ಕದಕ್ಕಿಂತನೂ ಮುಂಚೆ ಶುರುವಾದಂಥ ಶಾಲೆ. ಇಲ್ಲಿ ಎಂತೆಂಥ ಮೇಧಾವಿಗಳು ಇವತ್ತು ಅಲ್ಲಿ ಓದ್ದವರು ಆಗಿದ್ದಾರೆ, ಅಲ್ಲಿ ಈ ಕಲಿತವರು ಆ ನಂತರದ ಈ ನಾಡಿಗೆ, ದೇಶಕ್ಕೆ, ಪ್ರಪಂಚಕ್ಕೆ ತಮ್ಮ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಆ ಅಂಥ ದೊಡ್ಡ ಅಮೂಲ್ಯ ವ್ಯಕ್ತಿಗಳನ್ನು ಕೂಡ ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಪರಿಚಯ ಮಾಡಿಸ್ತೀನಿ. ಖಂಡಿತ ನೀವು ಶಾಕ್ ಆಗ್ತೀರಾ. ಬಹುಶಃ ಅವ್ರಿಗೂನು ಆ ಒಂದು ಇದ್ದೇ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಎಲ್ರಿಗೂನು ತಮ್ಮ ಬಾಲ್ಯ, ತಮ್ಮ ಶಾಲೆ, ತಮ್ಮ ಊರು, ತಮ್ಮ ಆಟ ಪಾಠ, ಆ ಬಾಲ್ಯವನ್ನು ಮರೆತರೆ ಖಂಡಿತ ಬದುಕಿಲ್ಲ. ನಿಜವಾದ ಬದುಕಿನ ಆ ಒಂದು ರೀತಿಯ ಸದಾಸ್ಮರಣೀಯ ಕ್ಷಣಗಳು, ಸದಾ ಸಂತೋಷದ ಕ್ಷಣಗಳು ಬಾಲ್ಯವೇ ಆಗಿರ್ತದೆ. ಅಂಥ ಬಾಲ್ಯವನ್ನು ನೆನಪಿಸ್ಕೊಳ್ಳೋಣ. ಮತ್ತೆ ಈ ಶಾಲೆಯನ್ನು ಕಟ್ಟೋದಕ್ಕೆ ಏನೇನು ಬೇಕಿದೆಯೋ ಅದಕ್ಕೆ ನಮ್ಮ ನಮ್ಮ ಸಹಾಯವನ್ನು, ಸಹಕಾರವನ್ನು ಕೊಡ್ತಾ ಹೋಗೋಣ. ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೇನಾದರೂ ಇದ್ದರೆ ಒಳ್ಳೆ ವಿಚಾರನ ಏನು ಮಾಡಬೇಕು, ಹಂಚಬೇಕು. ಹಂಚಿ ತಮ್ಮ ಅಭಿಪ್ರಾಯನ ತಿಳಿಸಿ, ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಕೆಲಸದಲ್ಲಿ, ಕಟ್ಟುವ ಕೆಲಸದಲ್ಲಿ ಸಹಭಾಗಿಗಳಾಗೋಣ. ನಮಸ್ಕಾರ.